ಆಗುವಂಥ ವಿಚಾರವಾಣಿ ಅಚಲ ಭಾರತಿ ಅಚಲ ಭಾರತಿ ಸುಪ್ರಭಾತಂ. ಸೋಮವಾರ ಬಂತು ಅಂದ್ರೆ ಅಜ್ಜಿ ಬಂದೇ ಬಿಡ್ತಾಳೆ. ಕತೆ ಕೇಳೋಕೆ ನೀವು ತಯಾರಿದ್ದೀರಾ ಅಲ್ವಾ? ಈ ವಾರದ ಮಹಾಭಾರತದಲ್ಲಿ ನಾವು ಪಾಂಡವರು ನಡೆಸಿದ ರಾಜಸೂಯ ಯಾಗದ ಬಗ್ಗೆ ತಿಳಿಸ್ಕೊಳ್ಳೋಣ ಬನ್ನಿ. ಅಚಲ ವಿಸ್ಮಯ ಲೋಕ, ಎನ್ ಅಮೇಜಿಂಗ್ ವರ್ಲ್ಡ್ ಆಫ್ ಲಿಮಿಟ್ಲೆಸ್ ಫನ್, ಬ್ರಾಟ್ ಟು ಯು ಬೈ ಅಚಲ ಭಾರತಿ ಟ್ರಸ್ಟ್. ಪಾಂಡುವಿಗೆ ಇಂದ್ರನಲ್ಲಿ ದೊಡ್ಡ ಸ್ಥಾನ ಸಿಕ್ಕಬೇಕು, ಇದು ಧರ್ಮರಾಯರ ಉದ್ದೇಶ. ಪಾಂಡು ಸ್ವರ್ಗಕ್ಕೆ ಹೋಗಿದ್ದಾನೆ ನಿಜ, ಇಂದ್ರನ ಲೋಕದಲ್ಲೇ ಇದ್ದಾನೆ, ಅದು ಒಬ್ಬ ಪ್ರಜೆ ಆಗಿದ್ದಾರೆ, 10,000 ಜನ ಇದ್ದಾರೆ ಅದರಲ್ಲಿ ಒಬ್ಬ ಅಷ್ಟೇ. ಅವನ ಯಾರು ಪರಿಗಣಿಸ್ತಾ ಇರ್ಲಿಲ್ಲ. ಅದು ಈ ಯಾಗ ಆಗ್ಬಿಟ್ರೆ, ಅವ್ರು ಹೇಳಿದ್ದು ಅದನ್ನೇ ನಾರದರು ಬಂದು ಹೇಳಿದ್ದು, ಈ ಯಾಗ ಒಂದು ಬಹಳ ಯಶಸ್ವಿಯಾಗಿ ಮಾಡಿ ಆಗ ಇಂದ್ರ ಏನ್ ಮಾಡ್ತಾನೆ ಗೊತ್ತಾ, ಅವನ್ನ ಕರೆದು ತನ್ನ ಪಕ್ಕದಲ್ಲೇ ಕೂರಿಸ್ಕೊಳ್ತಾನೆ. ಅವನ ಪಾಂಡು ಎಲ್ಲಿದ ಅಂತ ಹುಡುಕ್ಸಿ ಕರೆಸಿ ಪಕ್ಕದಲ್ಲೇ ಕೂರಿಸ್ಕೊಳ್ತಾನೆ. ಆದ್ರಿಂದ ಆ ಕಾರಣಕ್ಕೋಸ್ಕರ ನಾನು ಯಾಗ ಮಾಡ್ಲೇಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸಿದ್ಧ ನಡೀತು ಧರ್ಮರಾಯನಿಗೊಂದ್ ಕಡೆ ಆತಂಕ, ಅಯ್ಯೋ ಇಷ್ಟೊಂದು ಕೆಲಸ ಇದೆ, ಯಾರು ಕೋಪಿಸ್ಕೊಂಡ್ರೆ ಹೆಂಗತಿ, ಸಮಾಧಾನ ಮಾಡೋದು ಹೇಗೆ, ಎಳವಟ್ಟಾಗ್ಬಿಟ್ರೆ ಹೇಗೆ, ಯೋಚನೆ ಮಾಡ್ಬೇಕು ಇದನ್ನೆಲ್ಲ ಎಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಅವರು ಕೃಷ್ಣನನ್ನ ನಂಬಿಕೊಂಡು ಎಲ್ಲ ಕೆಲಸನ ಮಾಡ್ತಾ ಇದ್ದಾನೆ. ಅದಕ್ಕೆ ಒದ್ದಾಡ್ತಾ ಇದ್ದಾನೆ ಭೀಷ್ಮ. ಅವ್ರು ಹೇಳ್ತಾರೆ, ನೋಡಪ್ಪ ಕೃಷ್ಣನ ನಂಬಿದೀಯ, ಮೊದ್ಲೇ ಹೇಳಿದ್ದೆ ನಾನು ನಿಂಗೆ, ಏನು ಯೋಚನೆ ಮಾಡ್ಬೇಡ ಅಂತ ಹೇಳ್ಬಿಟ್ರು. ಕೃಷ್ಣ ಒಬ್ಬ ಇರೋ ತನಕ ನೀನೇನು ಯೋಚನೆ ಮಾಡ್ಬೇಕಾಗಿಲ್ಲ. ಆಮೇಲೆ ಸಭಾ ಮಧ್ಯೆ ಕೃಷ್ಣನ ಸಹದೇವ ಕರ್ಕೊಂಡ್ಬರ್ತಾರೆ. ಅವಾಗ ಕರ್ಕೊಂಡ್ಬಂದ್ರೆ ಅವನ್ನ ಹೊಗಳ್ತಾರೆ ಭೀಷ್ಮರಿರಲ್ಲ ಮುಂದು. ಪಿತಾಮಹ ಜನಕ ಅವಧಾರು, ಅವ್ರು ಬರ್ತಾ ಇದ್ರೆ ಅವಧಾರು ಅವಧಾರು ಅಂದ್ರೆ ದಾರಿ ಬಿಡಿ ದಾರಿ ಬಿಡಿ ಅಂತ ಪೊಲೀಸ್ ಕೊಡೋಗ್ತಾರಲ್ಲ, ಯಾರು ಬರುವಾಗ ರಸ್ತೆಯಲ್ಲಿ ಬರ್ತಾ ಇದ್ರು ರಥದಲ್ಲಿ ದಾರಿ 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 ಇದಕ್ಕೂ ಕೊಂಡು ಹೋಗ್ತಾರಲ್ಲ. ಮಠಗಳಲ್ಲೂ ಅಷ್ಟೇನೆ, ಹೀಗೆ ಇಲ್ಲೂ ಅಷ್ಟೇ. ಪಿತಾಮಹ ಜನಕ ಅವಧಾರು, ಗಂಗಾ ಜನಕ ಅವಧಾರು, ಕೃಷ್ಣನಿಗೆ ಹೋಗ್ಲಿಕ್ಕೆ ಇವೆಲ್ಲ. ಪಿತಾಮಹ ಜನಕ ಅಂದ್ರೆ ದೊಡ್ಡವ್ರು ಯಾರಿದ್ದಾರೆ ಅವರಿಗೆಲ್ಲ ದೊಡ್ಡವನು. ಗಂಗಾ ಜನಕ ಧನು ಚರಿತ್ರ, ಆಮೇಲೆ ಅವಧಾನ ಅವಧಾನ ಎಚ್ಚರಿಕೆ ಎಚ್ಚರಿಕೆ ಜೋಕ ಜೋಕೆ 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 ಹೀಗೂ ಹೇಳ್ತೀವಲ್ಲ. ಗಾಡಿಯಲ್ಲಿ ಹೋಗ್ತಾ ಇದ್ರೆ ಅವನು ಜಿತಕಾದವನು ಬಾಜು 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 ಹಿಡ್ಕೊಂಡು ಟಕ 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 ಅಂತ ಚಾಟಿನಲ್ಲಿ ಆ ಗಾಡಿಯನ್ನು ತಿಬಿದು ಹೋಗ್ತಾ ಇರ್ತಾರಲ್ಲ, ಆ ಥರ ಜನ ಕೂಕೊಳ್ತಾ ಇರ್ತಾರೆ ಯಾರ್ಯಾರು ಬಂದ್ರು. ಪಿತಾಮಹ ಜನಕ ಕೃಷ್ಣ ಬಂದ ಅವಧಾರು, ಗಂಗಾ ಜನಕ ಅವನು ಅವನು ಬಂದ ಅವಧಾರು, ಅಂತ ದೊಡ್ಡವನು ಅವಧಾರ ಅವಧಾನ ಅಂದ್ರೆ ಆ ಪ್ರಜೆಗಳು ಕೃಷ್ಣನ ಬಗ್ಗೆ ಅಷ್ಟು ಸಂಭ್ರಮದ ಸ್ವಾಗತವನ್ನು ನೀಡಿದ್ರಲ್ಲ, ಒಕ್ಕರ್ಲಿಂದ ಅವನಿಗೆ ಬರ್ಮಾಡ್ಕೊಳ್ತಾರೆ. ಋಷಿಗಳು ಕೂಡ ಬಂದವರು, ಉಘೆ ಉಘೆ ಈ ಕಾಲದಲ್ಲಿ ಜೈ ಜೈ ಅಂತೀವಲ್ಲ, ಆಗ ಹಳೆಗನ್ನಡದಲ್ಲಿ ಹಿಂದಿನ ಕಾಲದಲ್ಲಿ ಉಘೆ ಉಘೆ ಯಾರು ಹೇಳೋದು, ಶ್ರೀಕೃಷ್ಣನಿಗೆ ಉಘೆ, ಅರ್ಜುನನಿಗೆ ಉಘೆ, ಚಕ್ರವರ್ತಿಗಳಿಗೆ ಉಘೆ ಉಘೆ, ಗೆದ್ದವರಿಗೆ ಉಘೆ ಉಘಿ ಹೇಳ್ಬೇಕು. ಅಂದ ಇಲ್ಲಿ ರಾಜಗಳು ಯಾವ ತರ ಇದ್ರು ಅಂತ ಹೇಳಕ್ಕಾಗಲ್ಲ. ಕೃಷ್ಣನ ಕಂಡ್ರೆ ಎಲ್ಲರೂ ಅಪಾರವಾದ ಗೌರವ ಇತ್ತು, ಧರ್ಮರಾಯ ಅಂದ್ರೂ ಅಷ್ಟೇ ಇತ್ತು. ಅದ್ರ ಗೌರವನು ಇದ ನೋಡಿ, ಇದರಲ್ಲಿ ಅವನ ಗುಂಪು ಇತ್ತಲ್ಲ, ಹಾಗೆ ಶಿಶುಪಾಲ ಮುಂತಾದವರು ಬಂದಿದ್ರು, ಇವರೆಲ್ಲ ಸ್ವಲ್ಪ ಕೃಷ್ಣನ ವಿರೋಧಿಗಳಿವರು ಒಂದು ರೀತಿಯಲ್ಲಿ. ಅದಕ್ಕೆ ಏನೇನೋ ಭಿನ್ನಾಭಿಪ್ರಾಯಗಳಿರುತ್ತೆ ಅಂತ ಇಲ್ಲಿ ಹೆದರಿಕೆ ಇತ್ತು ಧರ್ಮರಾಯನಿಗೆ. ಪಾಂಡವ ಮತ್ತೆ ಯಾರಿಗೂ ಲಕ್ಷ್ಯ ಮಾಡೋದಿಲ್ಲ, ಸಂತೋಷ ಓಡಾಡ್ತಾ ಇರ್ತಾರೆ. ಎಲ್ಲ ಆಯ್ತು, ಒಂದು ವಾರದವರೆಗೆ ಯಾಗ ನಡೆಯುತ್ತೆ. ನಡೆದ ಮೇಲೆ ಒಂದು ಪ್ರಶ್ನೆ ಬರುತ್ತೆ ಅಲ್ಲಿ, ಏನಂದ್ರೆ ಬಡಬೇಕಾದ್ದು ಏನು ಅಂತಂದ್ರೆ ಒಬ್ಬನ ಅಗ್ರ ಪೂಜೆ ಕರೀಬೇಕು. ಅಗ್ರ ಪೂಜೆ ಇದ್ಯಾಕ ಇಟ್ಕೊಡಿ ಶಬ್ದನ, ಅಗ್ರ ಪೂಜೆ ಅಂದ್ರೆ ಎಷ್ಟು ಜನರ ಮಧ್ಯೆ ಮೊದಲು ಒಬ್ಬನ್ನ ಗೌರವಿಸ್ಬೇಕು, ಪೂಜೆ ಮಾಡ್ಬೇಕು, ಅವನಿಗೆ ದೊಡ್ಡವರು ಅಂತ ಹೇಳ್ಬೇಕು, ನಮ್ಮ ನಾಯಕ ಅಂತ ಹೇಳ್ಬೇಕು, ಅವನು ದೈವ ಅಂತ ಹೇಳ್ಬೇಕು, ಅವನಿಂದ ಯಾಗ ನಡೀತಾ ಇದೆ ಅಂತ ಹೇಳ್ಬೇಕು. ಅದಕ್ಕೆ ಅಗ್ರ ಪೂಜೆ ಅಂತ ಕರೀತಾರೆ.
ಯಾರನ್ನ ಆರಿಸ್ಬೇಕು? ನಾನು ಹೇಳಿ 10 ಲಕ್ಷ ಜನ ಬಂದಿದ್ರೆ ಅದರಲ್ಲಿ ತುಂಬಾ ಪ್ರಸಿದ್ಧರಾದವರು 8 ಲಕ್ಷ ಇದ್ರು. ಯಾರನ್ನ ಹೇಳೋದಿಲ್ಲಿ? ಭೀಷ್ಮರಿಗೆ ಹೇಳ್ಬೇಕೆ, ಧೃತರಾಷ್ಟ್ರನಿಗೆ ಹೇಳ್ಬೇಕೆ, ಅಥವಾ ಭಗದತ್ತ ಅಂತ ಬಂದಿರ್ತಾನೆ ಅವನ್ ಕೇಳ್ಬೇಕೆ? ಎಷ್ಟು ಬೇರೆ ಬೇರೆ ದೇಶಗಳಿಂದ ಬಂದಿದಾರಲ್ಲ ತುಂಬಾ ಜನ, ವ್ಯಾಸರು ಬಂದಿರ್ತಾರೆ, ವೇದವ್ಯಾಸರು, ಅವ್ರು ಕೇಳ್ಬೇಕಾ ಅಂತ ಯಾರಿಗೆ ಯಾರಿಗೆ ಜನ ಚರ್ಚೆ ಆಗುತ್ತೆ. ಅದಕ್ಕೆ ಭೀಷ್ಮರು ಹೇಳ್ತಾರೆ, ನೋಡಿ ನೀವೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳಕ್ ಸಮಯ ಇಲ್ಲ, ಇವಾಗ ನಾನಾಗ್ಲೇ ತೀರ್ಮಾನಿಸ್ಕೊಂಡ್ಬಿಟ್ಟಿದ್ದೀನಿ. ಇಂಥ ದೊಡ್ಡ ಸಂಖ್ಯೆಯಲ್ಲಿ ಬಂದಿರತಕ್ಕಂತಹ ಜನಗಳಿಗೆ ಮತ್ತೆ ಆಯುಧ ಸಮೇತ ಬಂದಿರೋ ಸೈನಿಕರಿಗೆ, ನಾನಾ ದೇಶದಿಂದ ಬಂದಿರೋ ರಾಜರುಗಳಿಗೆ, ಸಮುದ್ರದಂತೆ ಉಕ್ಕಿ ಹರಿತಾ ಇರುವಂತಹ ಜನಸಾಗರಕ್ಕೆ, ಇವರಲ್ಲೆಲ್ಲ ಅತ್ಯಂತ ಶ್ರೇಷ್ಠನಾದವನು ಅಂತಂದ್ರೆ ಅವನು ಹೇಳ್ತಾನೆ, ಶ್ರೀಕೃಷ್ಣ. ಓ ಅಂತ ಚಪಾಳೆ ಬೀಳುತ್ತೆ ಅಲ್ಲ ಎಲ್ರೂ, ಬಹಳ ಸಂತೋಷ. ಯಾರ ನಿರೀಕ್ಷೆ ಮಾಡ್ತಿರಲ್ಲ ಯಾರು ಯಾರು ಅಂತ. ಅದ್ರೆ ಕೃಷ್ಣ ಭಕ್ತರು ತುಂಬಾ ಜನ ಇದ್ರು, ಅದ್ರೆ ಕೃಷ್ಣ ದ್ವೇಷಿಗಳು ಇದ್ರು ಅಲ್ಲಿ, ರಾಕ್ಷಸರೆಲ್ಲ ಕೃಷ್ಣನ ಕಡೆ ರಾಕ್ತಿರಲಿಲ್ಲ ಅವ್ರಿಗೆ, ಅವನೇ ನಮ್ಮ ಮನೆ ಹಾಳು ಮಾಡಿದ್ದು ಅಂತ ಅವ್ರು ಅನ್ಕೊಳ್ತಾ ಇದ್ರು. ಅದರಿಂದ ಆವಾಗ ಜನ ಗಲಾಟೆಯಲ್ಲಿ ಯಾರು ಏನು ಮಾತಾಡಕ್ಕಾಗಲ್ಲ, ತುಂಬಾ ಸಹದೇವನಾಗಿ ಮಾಡ್ತಾನೆ, ಹತ್ರ ಬಂದು ಅವನು ನಮಸ್ಕಾರ ಮಾಡಿ ಶ್ರೀಕೃಷ್ಣನ ಕೈ ಹಿಡಿದು ಕರ್ಕೊಂಡ್ಬರ್ತಾನೆ ಸಭೆಗೆ, ಸಭಾ ಮಧ್ಯಕ್ಕೆ ಅವನು ಕರ್ಕೊಂಡ್ಬರ್ಬೇಕು. ಎಲ್ಲ ಹೋಗ್ಬಿಡ್ತಾರೆ ಅಗ್ರಪೂಜೆ ಮಾಡಬೇಕು ಅಂತಾರೆ, ಜನ ಸಂಭ್ರಮದಿಂದ ಇರ್ತಾರೆ, ಸಭೆ ಒಕ್ಕರಲಿಂದ ಅವನ ಸ್ವಾಗತಿಸುತ್ತೆ. ಪಾಂಡವರಿಗಂತೂ ಅವ್ರು ನಿಜವಾಗ್ಲೂ ಭೂಮಿ ಮೇಲೆ ಇರಲಿಲ್ಲ ಅವರು, ಅಷ್ಟು ಉತ್ಸಾಹ. ಇಷ್ಟೆಲ್ಲ ಜನ ಇದ್ದಾಗ ಅವ್ರ ಪೈಕಿ ಒಬ್ಬ ಎದ್ಬಿಡ್ತಾನಪ್ಪ ಅಂತ, ಏನಂದ್ರೆ ನಾನು ಶಿಶುಪಾಲ. ಶಿಶುಪಾಲ ಅಂದ್ರೆ ಒಬ್ಬ ರಾಕ್ಷಸ, ಅವನು ಜರಾಸಂದ್ರ ಸ್ನೇಹಿತ, ನಾವು ವೀರ. ಅವರು ವೀರನು ಸರಿ, ಅನೇಕರು ಅವನು ಸ್ನೇಹಿತರಿದ್ರು, ರಾಜರುಗಳೆಲ್ಲ ಅದ್ ಕಂಡ್ರೆ ಅದ್ರ ನಡುಗ್ತಾ ಇದ್ರು. ಅವನು ಎದ್ದಿಂತಕೊಂಡ್ಬಿಡ್ತಾನೆ, ಇದು ಸರಿಯಲ್ಲ, ಕೃಷ್ಣನಿಗೆ ಇಲ್ಲಿ ಅಗ್ರಪೂಜೆ ಕೊಡೋದು ಸರಿಯಲ್ಲ. ಒಳ್ಳೆ ಕಥೆ ಆಯ್ತಲ್ಲ ನಿಮ್ಗೆ, ಇಲ್ಲಿ ಎಲ್ಲ ಆಗಿದೆ, ಬಂದಿದೆ, ಜನ ಒಪ್ಪಿದ್ದಾರೆ, ಕೂಕೊಂಡಿದ್ದಾರೆ, ಆಗ್ಲಿ ಎಂದಿದ್ದಾರೆ, ಜೈಕಾರ ಹಾಕಿದ್ದಾರೆ, ಇವನು ಯಾರೋ ಎದ್ದ. ಇಲ್ಲಿ ಇವ್ರು ಪೂರ್ವ ಕಥೆ ಹೇಳ್ಬೇಕು. ಶಿಶುಪಾಲ ಅಂತ ಒಬ್ಬ ಇದ್ದಾನೆ, ಅವನು ಕೃಷ್ಣನ ಅತ್ತೆಯ ಮಗ, ಅವನ್ ರಾಜನಾಗಿದ್ದ. ಅವ್ನು ಏನ್ ಅವನ್ ಕಥೆ ಏನು ಅಂತ ಮುದ್ದೆ ಹೇಳ್ತಾರೆ ಭೀಷ್ಮರು ಹೇಳ್ತಾರೆ. ಅದನ್ನ ಏನಂದ್ರೆ ಅವನ್ ಪಾಪ ತಾಯಿ ಹೆತ್ತಾಗ ಇವನಿಗೆ ಒಂದು ಕಣ್ಣು ಎರಡು ಭುಜ ಜಾಸ್ತಿ ಇತ್ತು, ಅಂದ್ರೆ ತೋಳು ಎರಡು ತೋಳು ಇತ್ತು, ಎರಡಲ್ದೆ ಇರೋ ಎರಡಲ್ದೆ ಇನ್ ಎರಡು ತೋಳು ಇತ್ತು, ಎರಡು ಕಣ್ಣಿತ್ತಲ್ಲ ಇನ್ನೂ ಒಂದ್ ಕಣ್ಣಿತ್ತು, ಮೂರ್ ಕಣ್ಣು ವಿಕಾರವ ಕಾಣುತ್ತೆ. ಈಶ್ವರನಿಗೆ ಸರಿ ಅದು ಮೂರನೇ ಕಣ್ಣು, ಉಳಿದವ್ರಿಗೆಲ್ಲ ಸರಿ ಇಲ್ಲ, ಅದು ವಿಕಾರವ ಕಾಣ್ತಾ ಇದ್ದ, ಕೆಟ್ಟದಾಗಿ ಕಿರಿಸ್ತಾ ಇದ್ದ. ಅವನಿಗೆ ಏನಾಯ್ತು ಅಂದ್ರೆ ಆ ಮಗು ಹುಟ್ಟಿದ ಕೂಡಲೇ ತಾಯಿಗೆ ತುಂಬಾ ಸಂತೋಷ ಆಗಿತ್ತು, ಇಂತ ಹುಡುಗ ಹುಟ್ಟದ ಅಂತ ಹೇಳ್ಬಿಟ್ಟು ಸುಂದರ ಚೆನ್ನಾಗಿದ್ದ. ಆದ್ರೆ ಈಗಾಯ್ತಲ್ಲ ವಿಕಾರವ ಕಾಣ್ತಾನೆ, ಇವನಿಗೆ ಎರಡು ತೋಳು ಜಾಸ್ತಿ ಇವೆ, ಲೆಕ್ಕ ಹಾಕೊಳ್ಳಿ, ನಿಮ್ಗೆ ಎರಡು ತೋಳು ಇದ್ರೆ ಯಾರೋ ಕೆಲಸ ಮಾಡ್ತೀರಿ, 4 ತೋಳು ಆಗ್ಬಿಟ್ರೆ ಏನ್ ಗತಿ, ಯಾವ್ದ್ರಲ್ಲಿ ಯಾವ ಕೆಲಸ ಮಾಡ್ಬೇಕು ಗೊತ್ತಾಗೋದಿಲ್ಲ. ಅದೇ 4 ತೋಳು ಹೋಗ್ಲಿ, ಕಣ್ಣು ಮೂರನೇ ಕಣ್ಣು, ಇವ್ರು ಈಶ್ವರನಾಗಿ ಅದೇನು ಕೋಪದ ಕಣ್ಣಲ್ಲ, ಮೂರ್ ಕಣ್ಣು ವಿಕಾರವಾಗಿರ್ತಾನೆ ಅಂತ ಅನ್ಸತ್ತೆ. ತಾಯಿ ಹೆದರ್ಕೊಂಡ್ಬಿಡ್ತಾಳೆ, ಅಯ್ಯಯ್ಯೋ ಬಹಳ ಗಾಬರಿ ಆಗತ್ತಲ್ಲಪ್ಪ ಏನ್ ಮಾಡೋದು ಅಂತ ಹೇಳಿರ್ತಾರೆ. ಆಮೇಲೆ ಯಾರೋ ಸೂಚನೆ ಕೊಟ್ಟಿರ್ತಾರೆ, ನೋಡಿ ಯೋಚನೆ ಮಾಡ್ಬೇಡಿ, ತಾಯಿ ಹೇಳ್ತಾರೆ ನೋಡಪ್ಪ ನೀನ್ ಯೋಚನೆ ಮಾಡ್ಬೇಡ, ಬಂದವ್ರ ಮುಂದೆಲ್ಲ ಮಗುನ್ ತೋರ್ಸು, ಅವ್ರ ತೊಡೆ ಮೇಲೆ ಇಡು, ಯಾರೇ ಬರ್ಲಿ ರಾಜರು ಬರ್ಲಿ ಯಾರು ಬರ್ಲಿ ದೊಡ್ಡವ್ರು ಬಂದ್ರೆ ಅವ್ರ ತೊಡೆ ಮೇಲೆ ಮಗುನ್ ಕೂರ್ಸು, ಯಾರ ತೊಡೆ ಮೇಲೆ ಮಲಗಿಸಿದಾಗ ಆ ಮಗುವಿಗೆ ಈ ತರ ಹೆಚ್ಚಿನ ಕಣ್ಣು ಹೊಟ್ಟೋಗುತ್ತೋ, ಹೆಚ್ಚಿನ ಭುಜಗಳು ಹೊಟ್ಟೋಗುತ್ತೋ, ಮನುಷ್ಯನಂತೆ ಮೊದಲಂತೆ ಆಗ್ತಾನ ಅವನು, ಗೊತ್ತಾಯ್ತಾ? ಹಾಗೆ ಆಗ್ತಾನೆ, ಯೋಚನೆ ಮಾಡ್ಬೇಡಿ, ಬಂದವರಿಗೆಲ್ಲ ತೊಡೆ ಮೇಲೆ ಮಗುವನ್ನು ಕೂರಿಸಿ. ಎಷ್ಟು ಜನ ಬಂದಿದ್ರು ಅಲ್ಲಿಗೆ ಪ್ರಾರಂಭನೇ ಕೇಳ್ಬೇಕೆ, ಅವ್ರಿಗೆಲ್ಲ ಕೂರಿಸ್ಕೊಂಡು ಬರ್ತಾರೆ, ಯಾದವರು ಬಂದಿರ್ತಾರೆ ಅಲ್ಲಿಗೆ, ಕೃಷ್ಣ ಬಲರಾಮ ಇಬ್ರು ಬಂದಿರ್ತಾರೆ ಅಲ್ಲಿಗೆ. ಬಂದಿದ್ದಾಗ ಅವನ್ ತೊಡೆ ಮೇಲೂ ಇಡ್ತಾರೆ ಇವರು. ಆಶ್ಚರ್ಯ ಏನು ಅಂದ್ರೆ ಬಲರಾಮನ ತೊಡೆ ಮೇಲೆ ತೆಗೆನೂ ಆಗಲ್ಲ, ಕೃಷ್ಣನ ತೊಡೆ ಮೇಲೆ ಇಟ್ಟಾಗ ಆ ಮಗುವಿನ ಕಣ್ಣು ಹೊರಟೋಗುತ್ತೆ, ಅವನು ಮೂರನೇ ಕಣ್ಣು ಹೊರಟೋಗುತ್ತೆ. ಹಾಗೆ ಎರಡು ಭುಜಗಳು ಇದ್ವಲ್ಲ ಎಕ್ಸ್ಟ್ರಾ, ಆ ಭುಜಗಳು ಕಿತ್ತೋಗ್ಬಿಟ್ಟು ಇರೋದೇ ಇಲ್ಲ ಅಲ್ಲಿ. ಓ ಒಳಗ್ ಬಹಳ ಸಂತೋಷ ಆಯ್ತು, ಸಂತೋಷ ಪಡ್ಬೇಡಮ್ಮ, ಇದನ್ನ ಮಾತಿದೆ ಕೇಳ ಪೂರ್ತ ಹೇಳ್ತಾ ಇದ್ರಿ ಈಗ, ಯಾರ ತೊಡೆಯ ಮೇಲೆ ಮಗುವನ್ನ ಕೂರಿಸಿದ್ರೆ ಆ ಮಗುವಿಗೆ ಇದ್ದ ಹೆಚ್ಚಿನ ಕಣ್ಣು ಹೋಗ್ತದೋ, ಹೆಚ್ಚಿನ ತೋಳು ಹೋಗ್ತದೆ, ನಿಜ ಮಗು ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ, ಆದ್ರೆ ಯಾರಿಂದ ಹೀಗೆ ಅವ್ರು ಹೆಚ್ಚಿನ ದೇಹದ ಅಂಶ ಹೋಯ್ತೋ
ಅವನಿಂದಲೇ ಈ ಹುಡುಗ ಸಾಯ್ತಾನೆ. ಏನ್ ವಿಚಿತ್ರ ಇದು, ಕಾಪಾಡೋನ ಕಾಪಾಡುವ ಕೈಯೇ ಕೊಲ್ಲಕ್ ಬಂದ್ರೆ ಏನ್ ಮಾಡೋದು? ಈಗಲ್ಲ, ಮುಂದೆ ಯಾವಾಗ್ಲೋ ಒಂದ್ಸಲ. ಅಂದ್ರೆ ಎಷ್ಟು ಹೆದರಿಕೆ ಇರುತ್ತೆ ನೋಡಿ, ವರ ಕೊಟ್ರೆ ಹೀಗೆ ಸರಿ ಮೂರನೇ ಕಣ್ಣು ಹೋಯ್ತು, ಎರಡು ಭುಜ ಹೆಚ್ಚು ಎಕ್ಸ್ಟ್ರಾ ಇದ್ದಿದ್ದು ಹೋಯ್ತು ಅಂತ ಸಂತೋಷ ಪಟ್ರೆ. ಅದು ಯೋಚನೆ ಮಾಡಿ ಈಗ್ಲೇನೆ, ಏನಂದ್ರೆ ಯಾರ ಮೇಲೆ ಇಟ್ಟಾಗ ಹೀಗೆಲ್ಲ ಆಗುತ್ತೋ ಅವನೇ ಈ ಹುಡುಗನ್ನ ಕೊಲ್ತಾನೆ ಕೊನೆಯಲ್ಲಿ ಅಂತ ಹೇಳಿದ್ರು. ಇದ್ರೆ ಗಾಬರಿ ಆಯ್ತು ಅವ್ರಿಗೆ. ಆಗ ಶಿಶುಪಾಲನ ತಾಯಿ, ಅತ್ತೆ ಅಲ್ವಾ ಕೃಷ್ಣಗೆ, ನೋಡಪ್ಪ ದಯವಿಟ್ಟು ನಮ್ ಮಗುಗ್ ತೊಂದರೆ ಕೊಡಬೇಡ, ನಿನ್ನಿಂದ ಸಾವು ಅಂತ ಹೇಳ್ತಾ ಇದಾರೆ ಇವರೆಲ್ಲ. ಜೋಯಿಸರು ಹಾಗೆ ಹೇಳುತ್ತೆ, ನಂಗೆ ನಂಬಿಕೆ ಇದೆ ಇದರಲ್ಲಿ, ಆದ್ರೆ ನೀನ್ ಮಾತ್ರ ಆ ಮಗುನ ಕೊಲ್ಲಕ್ ಹೋಗ್ಬೇಡ ಅಂತ ಕೇಳ್ಕೊತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಕೃಷ್ಣ ನೋಡಿ ನಾನು ಯಾಕೆ ಕೊಲ್ಲಕ್ ಹೋಗ್ಲಿ, ಇಲ್ಲ ಪ್ರಸಿಗೆ ಮಾಡು, ಅಕಸ್ಮಾತ್ ತಪ್ಪು ಮಾಡಿದ್ರು ಕೂಡ ಒಂದೆರಡು ತಪ್ಪು ಮಾಡ್ಬೋದು, ಆದ್ರೂ ಕ್ಷಮಿಸ್ತೀನಿ ಅಂತ ಹೇಳು ಅಂದ್ರೆ ಅವ್ರು ಹೇಳ್ತಾರೆ, ನೋಡಪ್ಪ ನಿಂಗ್ ಸಮಾಧಾನ ಆಗೋ ಹಾಗೆ ಹೇಳ್ತೀನಿ ನಾನು, ಈ ಮಗು ನೂರು ತಪ್ಪು ಮಾಡಿದ್ರು ಕೂಡ ನಾನು ಸುಮ್ಮನಿರ್ತೀನಿ ಅಂತ. ಅದೇ ಶತಾಪರಾಧ, ನೂರು ಎಣಿಸ್ಕೊಂಡು ಹೋಗಿ, ಒಂದು ಎರಡು ಮೂರು ನಾಲ್ಕು ಅಂತ, ಹೆಚ್ಚು ಮಾಡಕ್ ಸಾಧ್ಯನೇ ಇಲ್ಲ. ಆದ್ರೆ ಈ ಹುಡುಗ ನೂರು ತಪ್ಪು ಮಾಡಿದ್ರು ಕೂಡ ನಾನು ಸುಮ್ಮನಿರ್ತೀನಿ ಅಂದ್ರರ್ಥ ಅದಾದ್ಮೇಲೆ ಕೊಡಲ್ ವಿಪರೀತ ಮಾಡ್ಕೊಂಡು ಹೋಗ್ಬಿಟ್ಟು ಕಷ್ಟ ಆಗತ್ತಲ್ವಾ, ಅದಕ್ಕೆ ನೂರು ತಪ್ಪಾಗೋ ತನಕ ಸಹಿಸ್ತೀನಿ ಅಂತ ಹೇಳಿರ್ತಾರೆ. ಅದರಿಂದ ಆ ಹುಡುಗ ಬೆಳೆದ, ಬೆಳೆದ ಮೇಲೆ ಅವ್ರಿಗೆ ಗೌರವ ಇರ್ಬೇಕಲ್ವಾ, ನನ್ ಬದುಕಿಸ್ದ ಬದುಕಿಸ್ದ ಅಂತಾರೋ ಅನಿಸ್ಬೇಕಲ್ವಾ, ಇಲ್ಲ ದುರಹಂಕಾರ ಜರಾಸಂದ ಜೊತೆ ಸೇರಿದ, ಸೇರ್ಕೊಂಡು ರಾಜಗಳ ಒಂದು ಗುಂಪು ಕಟ್ಕೊಂಡು ತುಂಬಾ ತೊಂದರೆ ಕೊಡ್ತಾ ಇದ್ದ ಎಲ್ಲಾರ್ಗೂ. ಅವನು ಇವತ್ತು ಬಂದ್ಬಿಟ್ಟಿದ್ದಾನೆ ಸಭೆಗೆ, ಸಭೆಗೆ ಬಂದಿದ್ದಾನೆ. ಶಿಶುಪಾಲನ ಬಗ್ಗೆ ಕೇಳಿದ್ರಿ ಅಲ್ವಾ? ನಿಮಗೆ ಈ ವಾರದ ಕಥೆ ಇಷ್ಟ ಆಯ್ತಾ ಮಕ್ಕಳೇ? ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಆಯ್ತಾ. ಜೊತೆಗೆ ನಿಮ್ ಸ್ನೇಹಿತರ ಜೊತೆ ಶೇರ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡ್ತೀರಾ ಅಲ್ವಾ? ಮತ್ತೊಂದು ಸೋಮವಾರ ಮತ್ತೊಂದು ಭಾಗ, ಅಲ್ಲಿವರೆಗೂ ಟಾಟಾ.